ನೋಡುಗರೆ ನಮಸ್ಕಾರ. ಈ ಸೆಲೆಬ್ರಿಟೀಸ್ಗಳು ವೃತ್ತಿ ಜೀವನದಲ್ಲಿ ಯಶಸ್ಸಿನ ಮೇಲೆ ಯಶಸ್ಸನ್ನು ಕಂಡಿರ್ತಾರೆ ನೋಡಿ, ಆದರೆ ವೈಯಕ್ತಿಕ ಬದುಕಿನಲ್ಲಿ ಒಂದಷ್ಟು ಎಡವಟ್ಟುಗಳನ್ನು ಮಾಡಿಕೊಂಡಿರ್ತಾರೆ, ಒಂದಷ್ಟು ಏರುಪೇರೆಲ್ಲವೂ ಕೂಡ ಆಗಿರುತ್ತೆ. ಅಂಥದ್ದೇ ಒಂದು ಸ್ಟೋರಿಯನ್ನು ನಾನಿವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ಸ್ಟೋರಿಗಳನ್ನು ಯಾಕೆ ಇಡ್ತಿದ್ದೀನಿ ಅಂದರೆ ಇದರಿಂದ ನಾವು ಪಾಠ ಕಲಿಯೋದು ಸಾಕಷ್ಟು ಇರುತ್ತೆ ನೋಡಿ. ಇವತ್ತು ನಾನು ಹೇಳೋದಕ್ಕೆ ಹೊರಟಿರೋದು ಮಾಜಿ ಸಚಿವೆ, 80ರ ದಶಕದಲ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಿಂಚನ್ನು ಹರಿಸಿದಂಥ ನಟಿ ಜಯಮಾಲಾ ಅವರಿಗೆ ಸಂಬಂಧಪಟ್ಟ ಹಾಗೆ. ಜಯಮಾಲಾ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ, 80ರ ದಶಕದಲ್ಲಂತೂ ಪ್ರಸಿದ್ಧ ನಟಿ, ಬಹುತೇಕ ಎಲ್ಲ ನಟರೊಂದಿಗೆ ಅಭಿನಯಿಸಿದಂಥ ಖ್ಯಾತಿಯವರದ್ದು. ಪಂಚಭಾಷೆಗಳಲ್ಲಿ ಅಂದರೆ 5 ಭಾಷೆಗಳಲ್ಲಿ ಅಭಿನಯಿಸಿದಂಥ ನಟಿ ಜಯಮಾಲಾ. ಅಷ್ಟು ಮಾತ್ರ ಅಲ್ಲ, ತದನಂತರ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷೆಯಾಗಿ, ಅದೇ ರೀತಿಯಾಗಿ MLC ಆಗಿ, ಸಚಿವೆಯಾಗಿ, ಹೀಗೆ ವೃತ್ತಿ ಜೀವನದಲ್ಲಿ ಉತ್ತುಂಗಕ್ಕೆ ಏರಿದಂಥವರು. ಆದರೆ ವೈವಾಹಿಕ ಬದುಕು ಅಂತ ಬಂದಾಗ ಮಾತ್ರ ಒಂದು ಎಡವಟ್ಟನ್ನು ಮಾಡಿಕೊಂಡು ಬಿಟ್ಟರು. ವೈವಾಹಿಕ ಬದುಕಿನಲ್ಲಿ ಏರುಪೇರು ಎಲ್ಲವೂ ಕೂಡ ಆಯಿತು. ಅವರು ಮೊದಲು ಮದುವೆ ಆಗಿದ್ದು ಟೈಗರ್ ಪ್ರಭಾಕರ್ ಅವರನ್ನ, ತದನಂತರ ಅವರಿಗೆ ಡಿವರ್ಸನ್ನು ಕೊಟ್ಟು ರಾಮಚಂದ್ರ ಅವರನ್ನ ಮದುವೆ ಆಗ್ತಾರೆ. ತಮಗಿಂತ ಕಿರಿಯವರಾದಂಥ, ತಮಗಿಂತ ಚಿಕ್ಕವರಾದಂಥ ರಾಮಚಂದ್ರ ಅವರನ್ನ 2ನೇ ಮದುವೆ ಆಗ್ತಾರೆ. ಸದ್ಯ ಅವರದ್ದು ಸುಖಿ ಸಂಸಾರ. ಆದರೆ ಇಂದಿಗೂ ಕೂಡ ಜಯಮಾಲಾ ಅಂತಿದ್ದ ಹಾಗೆ ತಕ್ಷಣ ನೆನಪಾಗೋದು ಟೈಗರ್ ಪ್ರಭಾಕರ್ ಹೆಸರು. ಹಾಗಾದರೆ ಅವರ ವೈವಾಹಿಕ ಬದುಕಿನಲ್ಲಿ ಏನಾಯಿತು, ಬಿರುಕು ಮೂಡಿದ್ದು ಯಾಕೆ, ಅದನ್ನ ಹೇಳ್ತೀನಿ. ಅದಕ್ಕೂ ಮುನ್ನ ಜಯಮಾಲಾ ಅವರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಈ ಸಂದರ್ಭದಲ್ಲಿ ತಿಳಿದುಕೊಳ್ಳಲೇಬೇಕಾಗುತ್ತೆ. ಜಯಮಾಲಾ ಹುಟ್ಟಿದ್ದು ಕುಡ್ಲಾದಲ್ಲಿ 1959. ಬಾಲ್ಯದಲ್ಲಿಯೇ ಚಿಕ್ಕಮಗಳೂರಿಗೆ ಅವರ ಇಡೀ ಕುಟುಂಬ ವಲಸೆ ಬರುತ್ತೆ. ಹೀಗಾಗಿ ಬಹುತೇಕ ತಮ್ಮ ಬಾಲ್ಯವನ್ನು ಚಿಕ್ಕಮಗಳೂರಿನಲ್ಲೇ ಕಲಿತಾರೆ. ಎಜುಕೇಷನ್ ಎಲ್ಲವೂ ಕೂಡ ಚಿಕ್ಕಮಗಳೂರಿನಲ್ಲಿಯೇ ಆಗುತ್ತೆ. ಬಾಲ್ಯದಲ್ಲಿಯೇ ಕಲೆಯತ್ತ ವಿಶೇಷವಾದಂಥ ಆಸಕ್ತಿಯಂತೆ ಅವರಿಗೆ. ಹಾಗೆ ಭರತನಾಟ್ಯ, ಬೇರೆ ಬೇರೆ ನೃತ್ಯ ಪ್ರಕಾರಗಳು ಇದೆಲ್ಲವನ್ನು ಕೂಡ ಬಾಲ್ಯದಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ರಂತೆ. ಕೇವಲ 13 ವರ್ಷಕ್ಕೆ ಕಾಸ್ ದಾಯೆ ಖಂಡನೆ ಎನ್ನುವಂಥ ತುಳು ಸಿನಿಮಾದಲ್ಲಿ ಅಭಿನಯವನ್ನು ಮಾಡ್ತಾರೆ. ಆನಂತರ ಬ್ಯಾಕ್ ಟು ಬ್ಯಾಕ್ ತುಳು ಸಿನಿಮಾದಲ್ಲಿ ಒಂದಷ್ಟು ಅವಕಾಶಗಳು ಬರುತ್ತೆ. SSLC ಮುಗಿದ್ರೊಳಗಡೆ 4 ತುಳು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾರೆ ನೋಡಿ ಜಯಮಾಲಾ. ತದನಂತರ ಅವರಿಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದ ಅವಕಾಶವೊಂದು ಹುಡುಕಿಕೊಂಡು ಬರುತ್ತೆ. ಭೂತಯ್ಯನ ಮಗ ಅಯ್ಯು ಎನ್ನುವಂಥ ಸಿನಿಮಾದಲ್ಲಿ ಪೋಷಕ ಪಾತ್ರವೊಂದರಲ್ಲಿ ಜಯಮಾಲಾ ಅಭಿನಯವನ್ನು ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಪ್ರೇಮದ ಕಾಣಿಕೆ ಎನ್ನುವಂಥ ಒಂದು ಸಿನಿಮಾಗೆ ನಟಿಯನ್ನು ಹುಡುಕ್ತಾ ಇರ್ತಾರೆ. ಅವರಿಗೊಂದು ಫ್ರೆಶ್ ಫೇಸ್ ಬೇಕಾಗಿರುತ್ತೆ, ಯಾವುದಾದ್ರೂ ಹೊಸ ನಟಿಯನ್ನು ಪರಿಚಯ ಮಾಡಬೇಕು ಅಂತೇಳಿ ಹುಡುಕ್ತಾ ಇರ್ತಾರೆ. ಈ ರಾಜ್ಕುಮಾರ್ ಅವರ ಆ ಒಂದು ಕಂಪ್ನಿ ಇತ್ತಲ್ಲ, ವರದಪ್ಪನವರಾಗಿರ್ಬೋದು, ಇವರೆಲ್ಲರೂ ಕೂಡ ಆಗ ಹೊಸ ಹೊಸ ನಟಿಯನ್ನು ಪರಿಚಯಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು ಸಿನಿಮಾ ಇಂಡಸ್ಟ್ರಿಗೆ. ಅದೇ ರೀತಿಯಾಗಿ ಪ್ರೇಮದ ಕಾಣಿಕೆ ಸಿನಿಮಾಗೂ ಕೂಡ ಹೊಸಬರನ್ನು ಪರಿಚಯಿಸಬೇಕು ಅಂತ ಹುಡುಕ್ತಾ ಇರ್ತಾರೆ. ಆಗ ವರದಪ್ಪ ಅವರ ಕಣ್ಣಿಗೆ ಈ ಜಯಮಾಲ್ ಅವರು ಬೀಳ್ತಾರೆ. ಆಗ ಪ್ರೇಮದ ಕಾಣಿಕೆ ಸಿನಿಮಾಗೆ ಆಯ್ಕೆ ಆಗ್ತಾರೆ. ರಾಜ್ಕುಮಾರ್ ಜೊತೆಗೆ ಅಭಿನಯಿಸುವಂಥ ಅದ್ಭುತವಾದಂಥ ಅವಕಾಶವನ್ನು ಜಯಮಾಲ್ ಅವರು ಪಡೆದುಕೊಳ್ತಾರೆ. ತದನಂತರ ಅವರು ಹಿಂತಿರುಗಿ ನೋಡಿದ್ದೇ ಇಲ್ಲ ಬಿಡಿ. ಕೇವಲ 16 ವರ್ಷಕ್ಕೆ ಪ್ರೇಮದ ಕಾಣಿಕೆ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ನಟನೆಯನ್ನು ಮಾಡ್ತಾರೆ. ಆ ಸಿನಿಮಾ ಬಿಗ್ ಹಿಟ್ ಆಗುತ್ತೆ, ಜಯಮಾಲ್ ಅವರ ಹೆಸರು ಕೂಡ ಉತ್ತುಂಗಕ್ಕೆ ಹೋಗುತ್ತೆ. ತದನಂತರ ರಾಜ್ಕುಮಾರ್ ಅವರ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಸಿನಿಮಾಗಳಲ್ಲಿ ಅವರು ಕಾಣಿಸ್ಕೊಳ್ತಾರೆ. ಇಂತಹ ಅವಕಾಶ ಕೆಲವೇ ಕೆಲವು ನಟಿಯರಿಗೆ ಮಾತ್ರ ಒದಗಿ ಬಂದಿದೆ, ಅದರಲ್ಲಿ ಜಯಮಾಲ್ ಅವರಿಗೆ ಸಿಕ್ಕಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ತದನಂತರ ತ್ರಿಮೂರ್ತಿ, ಗಿರಿಕನ್ನೆ, ಶಂಕರ್ ಗುರು, ಹೀಗೆ ಹಿಟ್ ಮೇಲೆ ಹಿಟ್ ಸಿನಿಮಾಗಳನ್ನು ಕೊಡ್ತಾರೆ. ತೆಲುಗಿನಲ್ಲಿ ಅಭಿನಯಿಸ್ತಾರೆ, ತಮಿಳಿನಲ್ಲೂ ಕೂಡ ಅಭಿನಯಿಸ್ತಾರೆ. ಈ ಮೂಲಕ ಪಂಚಭಾಷಾ ನಟಿ ಅಂತ ಕೂಡ ಅನಿಸ್ಕೊಳ್ತಾರೆ. ನಿರ್ಮಾಪಕಿಯಾಗಿಯೂ ಕೂಡ ಹೆಸರನ್ನು ಮಾಡ್ತಾರೆ. ತದನಂತರ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಆಗಿಯೂ ಕೂಡ ಗುರುತಿಸಿಕೊಳ್ತಾರೆ. ಹೀಗೆ ಬಹುತೇಕ ನಟರೊಂದಿಗೆ ಆ ಕಾಲದಲ್ಲಿ ಅನಂತ್ ನಾಗ್ ಆಗಿರ್ಬೋದು, ಶಂಕರ್ ನಾಗ್ ಆಗಿರ್ಬೋದು, ವಿಷ್ಣುವರ್ಧನ್ ಆಗಿರ್ಬೋದು, ಪ್ರಭಾಕರ್ ಆಗಿರ್ಬೋದು, ಹೀಗೆ ಬಹುತೇಕ ಎಲ್ಲ ನಟರ ಜೊತೆಗೂ ಕೂಡ ಅಭಿನಯಿಸಿದಂತಹ ಖ್ಯಾತಿ ಜಯಮಾಲಾ ಅವರದ್ದು. ಇದೀಗ ಪ್ರಭಾಕರ್ ಮತ್ತು ಜಯಮಾಲಾ ವಿಚಾರಕ್ಕೆ ನಾನು ಬರ್ತೀನಿ. ಹೀಗೆ ಜಯಮಾಲ ಅವರು ಬಹುತೇಕ ಎಲ್ಲ ನಟರ ಜೊತೆಗೂ ಕೂಡ ಕಾಣಿಸ್ಕೊಳ್ತಾ ಇರ್ತಾರೆ. ಗೆಲುವು ನನ್ನದೇ ಎನ್ನುವಂಥ ಸಿನಿಮಾದಲ್ಲಿ ಅಂಬರೀಷ್ ಮತ್ತು ಪ್ರಭಾಕರ್ ಆ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸ್ತಿರ್ತಾರೆ. ಅದರಲ್ಲಿ ಜಯಮಾಲ ಕೂಡ ಇರ್ತಾರೆ. ಆಗ ಪ್ರಭಾಕರ್ ಮತ್ತು ಜಯಮಾಲ ಅವರಿಗೆ ಒಂದು ವಿಶೇಷವಾದಂಥ ಬಾಂಧವ್ಯ ಬೆಳೆಯುತ್ತೆ ಆ ಸಿನಿಮಾ ಮೂಲಕ, ಈ ಗೆಲುವು ನನ್ನದೇ ಎನ್ನುವಂಥ ಸಿನಿಮಾ ಮೂಲಕ. ತದನಂತರ ಪ್ರೇಮ ಯುದ್ಧ ಎನ್ನುವಂಥ ಸಿನಿಮಾದಲ್ಲಿ ಇವರಿಬ್ಬರು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಆಗಲೇ ಇವರಿಬ್ಬರ ನಡುವೆ ಪ್ರೀತಿ ಮೊಳಕೆ ಹೊಡೆದಿರುತ್ತೆ. ಕಾರಣ ಪ್ರಭಾಕರ್ ಆಗಲೇ ಮೊದಲ ಪತ್ನಿಗೆ ಡಿವರ್ಸನ್ನು ನೀಡಿರ್ತಾರೆ, ಮೊದಲ ಪತ್ನಿಗೆ ವಿಚ್ಛೇದನವನ್ನು ನೀಡಿರ್ತಾರೆ, ಒಂಟಿ ಬದುಕನ್ನು ಸಾಗಿಸ್ತಾ ಇರ್ತಾರೆ. ಅವರು ಕೂಡ ಆ ಸಂದರ್ಭದಲ್ಲಿ ಜಯಮಾಲ ಅವರ ಜೊತೆಗೆ ತುಂಬ ಕಂಫರ್ಟೇಬಲ್ ಆಗಿ ಅಭಿನಯಿಸ್ತಾ ಇರ್ತಾರಂತೆ. ಹೀಗಾಗಿ ಅವರಿಗೂ ಜಯಮಾಲ ಅವರ ಮೇಲೆ ಒಂದು ಪ್ರೀತಿ ಬರೋದಕ್ಕೆ ಶುರುವಾಗುತ್ತೆ. ಆನಂತರ ಜಿದ್ದು ಎನ್ನುವಂಥ ಸಿನಿಮಾದಲ್ಲಿ ಇಬ್ಬರೊಟ್ಟಿಗೆ ಕಾಣಿಸ್ಕೊಳ್ತಾರೆ. ಆ ಸಿನಿಮಾ ಬಹಳ ದೊಡ್ಡ ಮಟ್ಟಿಗೆ ಹಿಟ್ ಆಗುತ್ತೆ ಜಿದ್ದು ಸಿನಿಮಾ. ಆನಂತರ ಪ್ರಭಾಕರ್ ಮತ್ತು ಜಯಮಾಲ ಜೋಡಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅಂದರೆ, ಅವರಿ
ಇವರಿಬ್ಬರು ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಅಂದ್ರೆ ಜನ ಥಿಯೇಟರ್ಗೆ ಮುಗಿಬಿದ್ದು ಬರ್ತಾ ಇದ್ರಂತೆ. ಹೀಗಾಗಿ ನಿರ್ಮಾಪಕರು ನಿರ್ದೇಶಕರೆಲ್ಲರೂ ಕೂಡ ಈ ಜೋಡಿಯನ್ನು ಹೆಚ್ಚೆಚ್ಚಾಗಿ ತೆರೆ ಮೇಲೆ ತರೋದಕ್ಕೆ ಪ್ಲಾನ್ ಅನ್ನು ಮಾಡ್ಕೊಳ್ತಿರ್ತಾರೆ. ಹೀಗಾಗಿ ಅವರಿಬ್ಬರ ಕಾಂಬಿನೇಷನ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಸಾಕಷ್ಟು ಸಿನಿಮಾಗಳು ಬರ್ತಾ ಹೋಗುತ್ತೆ. ಅನಂತರ ಪ್ರಳಯ ರುದ್ರ ಎನ್ನುವಂತ ಸಿನಿಮಾವು ಕೂಡ ಬರುತ್ತೆ. ಅಷ್ಟೊತ್ತಿನೊಳಗಾಗಿ ಇವರಿಬ್ಬರ ನಡುವೆ ಪ್ರೀತಿ ಮೊಳಕೆ ಹೊಡೆದಿರುತ್ತೆ. ಅದರಲ್ಲೂ ಕೂಡ ಪ್ರಭಾಕರ್ ಅವರು ಜೈಮಾಲ್ ಅವರನ್ನ ತೀರಾ ತೀರಾ ಹಚ್ಕೊಂಡು ಬಿಟ್ಟಿರ್ತಾರಂತೆ. ಯಾಕಂದ್ರೆ ಮೊದಲ ಮದುವೆ ಆಗಿ ಡಿವರ್ಸ್ ಅನ್ನ ನೀಡಿರ್ತಾರೆ, ಒಂಟಿ ಬದುಕನ್ನ ಸಾಗಿಸ್ತಿರ್ತಾರೆ. ಆ ಸಂದರ್ಭದಲ್ಲಿ ಯಾವುದೇ ಸಂಗಾತಿ ಕೂಡ ಅವರಿಗೆ ಇರೋದಿಲ್ಲ. ಹೀಗಾಗಿ ಅವರು ಕೂಡ ಹುಡುಕ್ತಾ ಇರ್ತಾರೆ ಜೈಮಾಲ ಅವ್ರ ಜೊತೆಗೆ ಅವರಿಗೊಂದು ಕಂಫರ್ಟಬಲ್ ಫೀಲ್ ಬರ್ತಾ ಇರುತ್ತಂತೆ. ಹೀಗಾಗಿ ಪ್ರಭಾಕರ್ ಅವರು ತುಂಬಾ ತಮ್ಮ ಆತ್ಮೀಯರ ಬಳಿ, ನಿರ್ದೇಶಕರ ಬಳಿ, ನಿರ್ಮಾಪಕರ ಬಳಿ, ಎಲ್ಲರ ಬಳಿ ಕೂಡ ಹೇಳ್ಕೊಂಡಿರ್ತಾರಂತೆ, ನಾನು ಮದುವೆ ಆಗೋದು ಅಂತ ಆದರೆ ಜೈಮಾಲ್ ಅವರನ್ನೇ ನಾನು ಮದುವೆ ಆಗೋದು ಎನ್ನುವಂಥ ಮಾತನ್ನು ಅವರು ಹೇಳ್ತಾ ಇರ್ತಾರೆ. ಅನಂತರ ಜೈಮಾಲ್ ಅವರಿಗೂ ಕೂಡ ಈ ವಿಚಾರ ಯಾರದ್ದೋ ಮೂಲಕ ತಿಳಿಯುತ್ತೆ. ಆದರೆ ಜೈಮಾಲ ತುಂಬ ಯೋಚನೆ ಮಾಡ್ತಾರಾಗ, ಕಾರಣ ಪ್ರಭಾಕರ್ ಹಾಗೆ ಜೈಮಾಲ್ ಅವರಿಗೆ ತುಂಬ ಏಜ್ ಡಿಫ್ರೆನ್ಸ್ ಕೂಡ ಇರುತ್ತೆ. ಹಾಗೆ ಜೈಮಾಲ ತುಂಬ ಪೀಕ್ನಲ್ಲೂ ಕೂಡ ಇರ್ತಾರೆ. ಈಗ ಮದುವೆ ಆಗಿಬಿಟ್ರೆ ಒಂದು ಅವಕಾಶಗಳು ತಪ್ಪು ಹೋಗಬಹುದು ಎನ್ನುವಂಥ ಯೋಚನೆ ಕೂಡ ಜೈಮಾಲ್ ಅವರಿಗೆ ಇರುತ್ತೆ. ಹಾಗೆ ಏಜ್ ಡಿಫ್ರೆನ್ಸ್ ಕೂಡ ಸಿಕ್ಕಾಪಟ್ಟೆ ಇರುತ್ತೆ. ಆಗ ಜೈಮಾಲ್ ಅವರಿಗೆ ಬರೀ 26 ವರ್ಷ, 1985 ರ ಸಮಯ. ಅದೇ ರೀತಿಯಾಗಿ ಪ್ರಭಾಕರ್ ಅವರು ಒಂದು ಮದುವೆಯಾಗಿ ಡಿವರ್ಸ್ ಬೇಡ ಮಾಡಿರ್ತಾರೆ. ಹೀಗಾಗಿ ತುಂಬ ಯೋಚನೆ ಮಾಡ್ತಾರಂತೆ ಮದುವೆ ವಿಚಾರದಲ್ಲಿ. ಆದರೂ ಕೂಡ ಅವ್ರ ಬಗ್ಗೆ ಜೈಮಾಲ್ ಅವರಿಗೂ ಒಂದು ಪ್ರೀತಿ ಇರುತ್ತೆ ಪ್ರಭಾಕರ್ ಅವ್ರ ಬಗ್ಗೆ. ಅವರ ನಡವಳಿಕೆ, ಅವರ ತ್ಯಾಗ ಗುಣ, ಅವರ ಸಂದರ್ಭದ ನೇಚರ್, ಇದೆಲ್ಲವನ್ನು ಕೂಡ ಜೈಮಾಲ್ ಅವರು ಕೂಡ ಮೆಚ್ಕೊಂಡಿರ್ತಾರೆ. ಬಟ್ ಪ್ರಭಾಕರ್ ಅವ್ರು ಮಾತ್ರ ಹಠ ಹಿಡಿದು ಕುಳಿತುಕೊಂಡಿರ್ತಾರಂತೆ, ನಾನು ಮದುವೆ ಆಗೋದಾದ್ರೆ ಜೈಮಾಲ್ ಅವ್ರನ್ನೇ ಅಂತ ಹೇಳಿ ಅಷ್ಟರ ಮಟ್ಟಿಗೆ ಅವರು ಜೈಮಾಲ್ ಅವ್ರನ್ನ ಹಚ್ಕೊಂಡಿದ್ರು. ಅಂತೂ ಇಂತೂ 1985 ಅಲ್ಲಿ ಇಬ್ಬರಿಗೂ ಕೂಡ ಮದುವೆ ಆಗತ್ತೆ. ಮದುವೆ ಆದ ನಂತರ ಇಬ್ಬರದ್ದು ಕೂಡ ಸುಖಿ ಸಂಸಾರ, ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರೋದಿಲ್ಲ, ಬಹಳ ಚೆನ್ನಾಗಿ ಸಂಸಾರ ಸಾಗ್ತಾ ಇರುತ್ತೆ. ಇದರ ನಡುವೆ ಅವರಿಗೆ ಮಗಳು ಕೂಡ ಜನಿಸ್ತಾಳೆ. ಮಗಳು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸೌಂದರ್ಯ ಜೈಮಾಲ ಅಂತ. ಸದ್ಯಕ್ಕೆ ಅವರ ಹೆಸರನ್ನು ಮುಂದೆ ಜೈಮಾಲ ಅಂತಿದೆ ಹೊರತಾಗಿ ಪ್ರಭಾಕರ್ ಅಂತ ಹೆಸರು ಇಲ್ಲ. ಯಾಕಂದ್ರೆ ಪ್ರಭಾಕರ್ ನೆನಪನ್ನು ಅಷ್ಟರ ಮಟ್ಟಿಗೆ ಜೈಮಾಲ ಕಂಪ್ಲೀಟ್ ಆಗಿ ಎರೇಂಜ್ ಮಾಡಿಬಿಟ್ಟಿದ್ದಾರೆ ಅಥವಾ ಮರೆತು ಬಿಟ್ಟಿದ್ದಾರೆ ಪ್ರಭಾಕರ್ ಅವರ ಹೆಸರನ್ನ. ಅಥವಾ ಈಗ ಮದುವೆ ಆಗಿರುವಂತಹ ರಾಮಚಂದ್ರ ಅವರ ಹೆಸರು ಕೂಡ ಸೌಂದರ್ಯ ಅಂದ್ರೆ ಮಗಳ ಹೆಸರಿನ ಮುಂದೆ ಇಲ್ಲ, ಅದನ್ನು ಸ್ವಲ್ಪ ಬದಿಗಿಡೋಣ. ಹೀಗೆ ಬಹಳ ಸುಖಿ ಸಂಸಾರ ನಿಮ್ಮ ಪ್ರಭಾಕರ್ ಅವರು ಹಾಗೆ ಜೈಮಾಲ ನಡುವೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರೋದಿಲ್ಲ. ಇಬ್ಬರೂ ಕೂಡ ಒಟ್ಟಿಗೆ ಸೇರಿ ಒಂದು ಸಿನಿಮಾವನ್ನು ಕೂಡ ನಿರ್ದೇಶನಕ್ಕೆ ಕೂಡ ಕೈ ಹಾಕ್ತಾರೆ. ಹೀಗೆ ಪ್ರಭಾಕರ್ ಅವರಿಗೂ ಕೂಡ ಬೇರೆ ಬೇರೆ ಭಾಷೆಗಳಲ್ಲಿ ಒಳ್ಳೊಳ್ಳೆ ಆಫರ್ಗಳು ಬರ್ತಾ ಇರುತ್ತೆ. ಬಹಳ ಪೀಕ್ನಲ್ಲಿರ್ತಾರೆ ಪ್ರಭಾಕರ್ ಕೂಡ. ಆದರೆ ಜೈಮಾಲ ಮದುವೆ ಆದ ನಂತರ ಅಭಿನಯವನ್ನು ಸ್ಟಾಪ್ ಮಾಡಿರ್ತಾರೆ. ಅವರು ಕೊನೆಯದಾಗಿ ಪ್ರಳಯ ರುದ್ರ ಎನ್ನುವಂಥ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ. ಯಾವಾಗ 1985 ಅಲ್ಲಿ ಮದುವೆ ಆದ ನಂತರ ಯಾವುದೇ ಸಿನಿಮಾದಲ್ಲೂ ಕೂಡ ಅವರು ಅಭಿನಯಿಸ್ತಿರೋದಿಲ್ಲ. ಸಂಸಾರದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡ್ತಾರೆ. ಹಾಗೆ ಪ್ರಭಾಕರ್ ಅವರ ನಿರ್ದೇಶನ ಆ ವಿಚಾರವನ್ನು ಸ್ವಲ್ಪ ಮಟ್ಟಿಗೆ ನೋಡ್ಕೊಳ್ತಾ ಇರ್ತಾರೆ. ಜೈಮಾಲ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರೋದಿಲ್ಲ. ಆದರೆ ಬರ್ತಾ ಬರ್ತಾ ಒಂದಷ್ಟು ಭಿನ್ನಾಭಿಪ್ರಾಯಗಳು ಬರೋದಕ್ಕೆ ಶುರುವಾಗುತ್ತೆ ಜೈಮಾಲ ಮತ್ತೆ ಪ್ರಭಾಕರ್ ನಡುವೆ. ಅದಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂದ್ರೆ, ಪ್ರಭಾಕರ್ ಅವರು ಆಗ್ಲೇ ಆಲ್ಕೋಹಾಲಿಗೆ ತುಂಬಾ ಅಡಿಕ್ಟ್ ಆಗಿಬಿಟ್ಟಿದ್ರಂತೆ. ಮೊದಲ ಡಿವರ್ಸ್ ಆದ ನಂತರ ಒಂಟಿ ಜೀವನ ಸಾಗಿಸಿರುವಾಗಲೇ ಆಲ್ಕೋಹಾಲಿಗೆ ಹೆಚ್ಚೆಚ್ಚು ಅಡಿಕ್ಟ್ ಆಗಿದ್ರು. ಬರ್ತಾ ಬರ್ತಾ ಆಲ್ಕೋಹಾಲ್ ಅಭ್ಯಾಸ ಎಲ್ಲವೂ ಕೂಡ ಜಾಸ್ತಿ ಆಗಿರುತ್ತೆ. ಜೊತೆಗೆ ಪ್ರಭಾಕರ್ ಅವರ ಬಗ್ಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಬೇರೆ ಬೇರೆ ರೀತಿಯಾದಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರುತ್ತೆ. ಇದೆಲ್ಲ ಕಾರಣಕ್ಕಾಗಿ ಜೈಮಾಲ ಹಾಗೆ ಪ್ರಭಾಕರ್ ನಡುವೆ ಸಾಕಷ್ಟು ಗಲಾಟೆ, ಜಗಳ, ಭಿನ್ನಾಭಿಪ್ರಾಯ ಎಲ್ಲವೂ ಕೂಡ ಶುರುವಾಗ್ಬಿಡುತ್ತೆ. ಸುಖಿ ಸಂಸಾರದಲ್ಲಿ ಇಂಥದ್ದೊಂದಷ್ಟು ಸಮಸ್ಯೆಗಳು ಶುರುವಾಗ್ಬಿಡುತ್ತೆ. ಜೊತೆಗೆ ಇವರಿಬ್ಬರ ನಡುವೆ ಒಂದಷ್ಟು ಜನ ತಂದಿಟ್ಟರು ಎನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ ಹಿರಿಯ ಪತ್ರಕರ್ತರೆಲ್ಲರೂ ಕೂಡ. ಒಂದಷ್ಟು ಜನ ಇವರಿಬ್ಬರ ನಡುವೆ ಹೇಗಾದರೂ ಬಿರುಕು ಮೂಡಿಸ್ಬೇಕು ಅಂತಲೇ ಕಾಯ್ತಾ ಇದ್ರಂತೆ. ಅಂಥ ಕೆಲಸವನ್ನು ಕೂಡ ಒಂದಷ್ಟು ಜನ ಮಾಡಿದ್ರಂತೆ. ಇದರ ಪರಿಣಾಮ ಇವರಿಬ್ಬರ ನಡುವೆ ಬಿರುಕು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಮದುವೆ ಆಗಿ ಒಂದು 3-4 ವರ್ಷಕ್ಕೆ ಜೈಮಾಲ ಒಂದು ನಿರ್ಧಾರಕ್ಕೆ ಬಂದ್ಬಿಡ್ತಾರೆ, ನನ್ನ ಕೈಲಿ ಇನ್ನು ಆಗೋದಿಲ್ಲ ಅಂಥೇಳಿ ನಾನಿನ್ನ ಡಿವರ್ಸ್ ಕೊಡ್ತೀನಿ ಎನ್ನುವಂಥ ನಿರ್ಧಾರಕ್ಕೆ ಬರ್ತಾರತ್ತೆ. ಇದರಿಂದ ಪ್ರಭಾಕರ್ ಅವರಿಗೆ ಸಿಕ್ಕಾಪಟ್ಟೆ ಶಾಕ್ ಆಗಿಬಿಡುತ್ತೆ. ಮೊದಲೇ ಓರ್ವ ಪತ್ನಿಗೆ ಡಿವರ್ಸ್ ಅನ್ನು ಕೊಟ್ಟಿದ್ರು, ಜೈಮಾಲ್ ಅವ್ರನ್ನ ಸಿಕ್ಕಾಪಟ್ಟೆ ಅವ್ರು ಹಚ್ಕೊಂಡು ಬಿಟ್ಟಿದ್ರು. ಅವ್ರ ಕಡೆಯಿಂದ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ. ಆದರೆ ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ರು, ಅದನ್ನು ಬಿಡೋದಕ್ಕೆ ಅವರಿಗೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲಂತೆ. ಅದರ ಹೊರತಾಗಿ ಜೈಮಾಲ್ ಅವ್ರ ವಿಚಾರದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅಪಸ್ವರ ಇರೋದಿಲ್ಲ ಪ್ರಭಾಕರ್ ಅವರಿಗೆ. ಹೀಗಾಗಿ ಡಿವರ್ಸ್ ಅಂದಾಗ ಪ್ರಭಾಕರ್ ಅವರು ಅದಕ್ಕೆ ಆಕ್ಷೇಪವನ್ನು ತೆಗಿತಾರೆ, ಒಪ್ಕೊಳ್ಳೋದೇ ಇಲ್ಲ. ಆದರೆ ಜೈಮಾಲ ಅಂತಿಮವಾಗಿ 1988-89 ಈ ಸಂದರ್ಭದಲ್ಲಿ ಒಂದು ಮದುವೆ ಆಗಿ ಒಂದು 3-4 ವರ್ಷಕ್ಕೆ ವಿಚ್ಛೇದನ ಕೊಡುವಂಥ ನಿರ್ಧಾರಕ್ಕೆ ಬಂದ್ಬಿಡ್ತಾರೆ, ಡಿವರ್ಸನ್ನು ಕೊಟ್ಟೇ ಬಿಡ್ತಾರೆ. ಅದರಿಂದ ಪ್ರಭಾಕರ್ ಅವರು ಇನ್ನಷ್ಟು ಕುಗ್ಗು ಹೋಗ್ಬಿಡ್ತಾರೆ. ಡಿವರ್ಸನ್ನು ಕೊಟ್ಟು ಜೈಮಾಲ ಕಂಪ್ಲೀಟಾಗಿ ಅವರಿಂದ ಬೇರೆ ಆಗಿಬಿಡ್ತಾರೆ. ಪ್ರಭಾಕರ್ ಅವರು ಕಂಪ್ಲೀಟಾಗಿ ಆ ಸಂದರ್ಭದಲ್ಲಿ ಕುಗ್ಗು ಹೋಗ್ಬಿಡ್ತಾರೆ ಅವರು. ಯಾಕಂದರೆ ಜೈಮಾಲ ಅವ್ರನ್ನ ವಿಪರೀತವಾಗಿ ಅವರು ಹಚ್ಕೊಂಡಿದ್ರು, ಅವರೇ ಭಾಳ ಇಷ್ಟಪಟ್ಟು ಮದುವೆ ಆಗಿದ್ದು ಕೂಡ. ಹೀಗಾಗಿ ದಿಢೀರ್ ಬಿಟ್ಟು ಹೋದಾಗ ಅವರು ಕೂಡ ಒಂದು ರೀತಿಯಲ್ಲಿ ಶಾಕ್ಗೆ ಒಳಗಾಗ್ತಾರೆ. ಆನಂತರ ಅವರು ಹೆಚ್ಚು ಕಡಿಮೆ ಸ್ವಲ್ಪ ಡಿಪ್ರೆಷನ್ಗೂ ಕೂಡ ಒಳಗಾಗ್ಬಿಟ್ಟಿದ್ರಂತೆ. ಇನ್ನು ಕುಡಿತದ ಅಭ್ಯಾಸ ಎಲ್ಲವೂ ಕೂಡ ಪ್ರಭಾಕರ್ ಅವರಿಗೆ ಜಾಸ್ತಿ ಆಗುತ್ತೆ. ಆನಂತರ ಜೈಮಾಲ ಮತ್ತೊಮ್ಮೆ
ಪ್ರಭಾಕರ್ ಅವ್ರ ಕಡೆಗೆ ತಿರುಗಿ ನೋಡಲೇ ಇಲ್ಲ. ಯಾವುದೇ ವಿಚಾರಕ್ಕೂ ಕೂಡ ಅವರು ಪ್ರಭಾಕರ್ ಅವರ ಲೈಫ್ನಲ್ಲಿ ಅವರು ಎಂಟ್ರಿ ಕೊಡಲೇ ಇಲ್ಲ. ಕಂಪ್ಲೀಟ್ ಆಗಿ ಪ್ರಭಾಕರ್ ಅವ್ರನ್ನ ಹೆಸರನ್ನೇ ಅವ್ರ ಮೈಂಡಿಂದ ಎರೇಸ್ ಮಾಡಿದ್ರು. ಅಂಥದ್ದು ಏನಾಗಿತ್ತು ಅನ್ನೋದು ಇನ್ನೂ ಕೂಡ ನಿಗೂಢ. ಮೇಲ್ನೋಟಕ್ಕೆ ಎಲ್ರಿಗೂ ಕೂಡ ಗೊತ್ತಾಗ್ತಿರುವ ವಿಚಾರ, ಆ ಕಾಲದ ಪತ್ರಕರ್ತರು ಹೇಳ್ತಿರುವಂಥ ವಿಚಾರ, ನಾನು ಈಗಾಗಲೇ ಹೇಳಿದ್ನಲ್ಲ, ಆ ಎಲ್ಲ ವಿಚಾರಗಳನ್ನು ಹೇಳ್ತಾರೆ. ಅದರ ಹೊರತಾಗಿ ಒಳಗಿಂದೊಳಗೆ ಏನಾಗಿತ್ತು, ಜೈಮಾಲ್ ಅವ್ರಿಗೆ ಪ್ರಭಾಕರ್ ಅವ್ರ ಮೇಲೆ ಅದ್ಯಾಕೆ ಅಷ್ಟೊಂದು ಸಿಟ್ಟು, ಇಲ್ಲಿವರೆಗೆ ಯಾರಿಗೂ ಕೂಡ ಆ ವಿಚಾರ ಗೊತ್ತಿಲ್ಲ. ಎಲ್ಲೂ ಕೂಡ ಜೈಮಾಲ್ ಅವರು ಕೂಡ ಹೇಳ್ಕೊಂಡಿಲ್ಲ, ಪ್ರಭಾಕರ್ ಅವರು ಕೂಡ ಅನಂತರ ಎಲ್ಲೂ ಹೇಳ್ಕೊಂಡಿಲ್ಲ. ಬಟ್ ಪ್ರಭಾಕರ್ ಅವರು ಆತ್ಮೀಯರ ಹತ್ರ ಹೇಳ್ತಾ ಇದ್ರಂತೆ, ನಾನು ಜೈಮಾಲ ಬಿಟ್ಟು ಹೋಗಿದ್ದು ನನ್ನ ಲೈಫಿನ ಬಹಳ ದೊಡ್ಡ ಪೆಟ್ಟು, ನನಗೆ ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಎಷ್ಟೋ ಸಂದರ್ಭದಲ್ಲಿ ಪ್ರಭಾಕರ್ ಅವರು ಹೇಳ್ತಾ ಇದ್ರಂತೆ. ಬಟ್ ಒಳಗಡೆ ಏನಾಗಿದೆಯೋ ಗೊತ್ತಿಲ್ಲ, ಏನೋ ಒಂದಷ್ಟು ಆಗಿರುವಂಥ ಸಾಧ್ಯತೆಗಳು ಇರುತ್ತೆ. ಯಾಕಂದರೆ ಜೈಮಾಲ ಅಷ್ಟರ ಮಟ್ಟಿಗೆ ಸಿಟ್ಟು ಆದರೂ ಅಂದರೆ ಆನಂತರ ಪ್ರಭಾಕರ್ ಅವರ ಆರೋಗ್ಯದಲ್ಲಿ ಏರುಪೇರಾಗುತ್ತೆ, ತೀರಾ ತೀರ ಸಂಕಷ್ಟಗಳನ್ನು ಎದುರಿಸ್ತಾರೆ, ತೀರಾ ತೀರ ಆರ್ಥಿಕ ಸಂಕಷ್ಟಕ್ಕೂ ಕೂಡ ಅವರು ಸಿಕ್ಕಾಕೊಬಿಡ್ತಾರೆ. ಬಟ್ ಜೈಮಾಲ ಅವರ ಲೈಫಿನಲ್ಲಿ ಒನ್ಸ್ ಅಗೇನ್ ಎಂಟ್ರಿ ಕೊಡೋದಿಲ್ಲ. ಪ್ರಭಾಕರ್ ಅವರಿಗೆ ಕೊನೆಗಾಲದಲ್ಲಿ ಉಳ್ಕೊಂಡಿದ್ದು ಮೊದಲ ಮಗ ವಿನೋದ್ ಪ್ರಭಾಕರ್ ಮಾತ್ರ, ಅದ್ರ ಹೊರತಾಗಿ ಯಾರು ಕೂಡ ಬರೋದಿಲ್ಲ. ಆನಂತರ ಅಂಜು ಅಂತ ಒಬ್ಬರನ್ನು ಮದುವೆ ಆಗ್ತಾರೆ, ಆನಂತರ ಅನಧಿಕೃತವಾಗಿ ಇನ್ನೊಂದೆರಡು ಮದುವೆಗಳು ಕೂಡ ಆಗಿತ್ತಂತೆ. ಒಟ್ಟು 5 ಮದುವೆ ಅಂತಲೂ ಒಂದು ಮಾತಿದೆ ಪ್ರಭಾಕರ್ ಅವರಿಗೆ. ಆನಂತರ ಬಂದವರು ಎಲ್ಲರೂ ಕೂಡ ಅವರಿಗೆ ಮೋಸ ಮಾಡಿ ಹೋಗ್ಬಿಡ್ತಾರಂತೆ. ಬಟ್ ಜೈಮಾಲ್ ಅವರಿಂದ ಅವ್ರಿಗೆ ಯಾವುದೇ ಮೋಸ ಆಗಿಲ್ಲ, ಮೊದಲ ಪತ್ನಿಯಿಂದ ಯಾವುದೇ ಮೋಸ ಆಗಿಲ್ಲ, ವಿನೋದ್ ಪ್ರಭಾಕರ್ ತಾಯಿಯಿಂದ ಎನ್ನುವಂಥ ಮಾತನ್ನು ಪ್ರಭಾಕರೇ ಹೇಳ್ತಾ ಇದ್ರಂತೆ. ಅಂದರೆ ಇವರಿಬ್ಬರು ಬಿಟ್ಟು ಹೋಗಿದ್ದು ಬಿಟ್ಟರೆ ಯಾವುದೇ ರೀತಿಯಲ್ಲೂ ಮೋಸ ಆಗಿಲ್ಲ ಅಂತೇಳಿ. ಬಟ್ ಮತ್ತೆ ಬಂದವರೆಲ್ಲರೂ ಕೂಡ ಇವರು ದುಡಿಮೆ ಮಾಡಿ ದುಡ್ಡನ್ನೆಲ್ಲವನ್ನು ಕೂಡ ಎತ್ಕೊಂಡು ಹೋಗ್ಬಿಟ್ರಂತೆ. ಹೀಗಾಗಿ ಪ್ರಭಾಕರ್ ಅವರು ಕೊನೆಗೆ ಒಂದೊಂದು ರೂಪಾಯಿಗೂ ಕೂಡ ಪರದಾಡುವಂಥ ಪರಿಸ್ಥಿತಿ ಎದುರಾಯಿತು. ಚಿಕಿತ್ಸೆಗೋಸ್ಕರ ಸಿನಿಮಾದಲ್ಲಿ ಅಭಿನಯಿಸುವಂಥ ಪರಿಸ್ಥಿತಿ ಕೂಡ ಪ್ರಭಾಕರ್ ಅವರಿಗೆ ಎದುರಾಗಿತ್ತು ಬಿಡಿ. ಫೈನಲಿ ಉಳ್ಕೊಂಡಿದ್ದು ವಿನೋದ್ ಮಾತ್ರ. ಆನಂತರ ಜೈಮಾಲ್ ಅವರು ಪ್ರಭಾಕರಿಂದ ಸಂಪೂರ್ಣವಾಗಿ ಅಂತರವನ್ನು ಕಾಯ್ದುಕೊಂಡು ಬಿಡ್ತಾರೆ. ಆಮೇಲೆ ಗಡಿಬಿಡಿ ಅಳಿಯ ಎನ್ನುವಂಥ ಸಿನಿಮಾ ಮೂಲಕ 1995 ಅಲ್ಲಿ ಮತ್ತೆ ಸಿನಿಮಾ ಇಂಡಸ್ಟ್ರಿ ಕಮ್ಬ್ಯಾಕ್ ಮಾಡಿದ್ದು. ಹೆಚ್ಚು ಕಡಿಮೆ ಒಂದು 10 ವರ್ಷಗಳ ಕಾಲ ಜೈಮಾಲ್ ಅವರು ಗ್ಯಾಪ್ ತಗೊಳ್ತಾರೆ. ಮದುವೆ ಆಗಿಲ್ಲ ಅಂದರೆ ಇನ್ನೂ ಒಂದಷ್ಟು ಅವಕಾಶಗಳು ಅವರಿಗೆ ಬರ್ತಿತ್ತು ಏನೋ ಗೊತ್ತಿಲ್ಲ. ಇಷ್ಟು ಜೈಮಾಲ್ ಅವರ ಮೊದಲ ಮದುವೆಗೆ ಸಂಬಂಧಪಟ್ಟಂಥ ಕತೆ. ಆನಂತರ ಜೈಮಾಲ್ ಅವರು ಹೆಚ್ ಎಂ ರಾಮಚಂದ್ರ ಎನ್ನುವಂಥ ಸಿನಿಮಾಟೋಗ್ರಾಫರ್ನ ಭೇಟಿ ಆಗ್ತಾರೆ. ಆಗ ತಾನೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರನ್ನು ಮಾಡ್ತಾ ಇದ್ದಂಥ ಸಿನಿಮಾಟೋಗ್ರಾಫರ್ ಹೆಚ್ ಎಂ ರಾಮಚಂದ್ರ. ಹೆಚ್ ಎಂ ರಾಮಚಂದ್ರ ಅಂದರೆ ಬಹುತೇಕ ಈ ತಾಯಿ ಸಾಹೇಬ ಸಿನಿಮಾ ಆಗಿರ್ಬೋದು, ಹೀಗೆ ಒಂದಷ್ಟು ಈ ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಕ್ಲಾಸ್ ಸಿನಿಮಾಗಳಿಗೆ ಕ್ಯಾಮ್ರಾ ವರ್ಕನ್ನು ಮಾಡಿದಂಥವ್ರು ಹೆಚ್ ಎಂ ರಾಮಚಂದ್ರ. ಹೆಚ್ ಎಂ ರಾಮಚಂದ್ರ ಅವರು ಜೈಮಾಲ್ ಅವರಿಗಿಂತ ಕಿರಿಯರು, ಚಿಕ್ಕ ವಯಸ್ಸಿನವರು, ಆದರೂ ಕೂಡ ಅವರನ್ನ ಮದುವೆ ಆಗ್ತಾರೆ. ಅವ್ರನ್ನ ಮದುವೆ ಆದ ನಂತರ ಜೈಮಾಲ್ ಅವರ ಬದುಕಿನಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ. ಖುಷಿ ಖುಷಿಯಾಗಿ ಅವರ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಜೈಮಾಲ್ ಅವರಿಗೆ ಓರ್ವ ಮಗಳಿದ್ದಾಳೆ, ಪ್ರಭಾಕರ್ ಹಾಗೆ ಜೈಮಾಲ್ ಅವರಿಗೆ ಜನಿಸಿದಂಥ ಮಗಳು ಸೌಂದರ್ಯ. ಅವ್ರ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಚ್ಚು ಗುರುತಿಸ್ಕೊಳ್ಳಿಲ್ಲ. ಗಾಡ್ ಫಾದರ್ ಎನ್ನುವಂಥ ಸಿನಿಮಾವನ್ನು ಉಪೇಂದ್ರ ಅವ್ರ ಜೊತೆಗೆ ಮಾಡ್ತಾರೆ, ಆನಂತರ ಸಿಂಹಾದ್ರಿ ಎನ್ನುವಂಥ ಸಿನಿಮಾವನ್ನು ಮಾಡ್ತಾರೆ, ಆಮೇಲೆ ಪಾರು ವೈಫ್ ಆಫ್ ದೇವದಾಸ್ ಎನ್ನುವಂಥ ಒಂದು ಸಿನಿಮಾ, ಒಂದು 3-4 ಸಿನಿಮಾಗಳನ್ನು ಮಾಡಿದ್ದಾರೆ. ತೆಲುಗಿನಲ್ಲಿ ಯಾವುದೋ ಒಂದು ಸಿನಿಮಾವನ್ನು ಮಾಡಿದ್ದಾರೆ. ಒಂದು 3-4 ಸಿನಿಮಾ ಮಾಡಿದ್ರು. ಆನಂತರ ಎಜುಕೇಷನ್ನಲ್ಲಿ ಇನ್ನೊಂದಷ್ಟು ಶಿಕ್ಷಣ ನಾನು ಪಡಿಬೇಕು ಎನ್ನುವ ಕಾರಣಕ್ಕಾಗಿ ಫಾರಿನ್ಗೂ ಕೂಡ ಹೋಗ್ತಾರೆ. ಆನಂತರ ಸಿನಿಮಾ ಇಂಡಸ್ಟ್ರಿ ಕಮ್ಬ್ಯಾಕ್ ಮಾಡಲಿಲ್ಲ, ಅವಕಾಶಗಳು ಸಿಗಲಿಲ್ಲವೋ ಅಥವಾ ಇನ್ನೇನಾಯ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಚ್ಚಾಗಿ ಗುರುತಿಸ್ಕೊಳ್ಳಿಲ್ಲ. ಇನ್ನು ಸೌಂದರ್ಯ ಅವರು ಆನಂತರ ಒಂದಷ್ಟು ಪೋಷಕ ಪಾತ್ರಗಳಲ್ಲೂ ಕೂಡ ಕಾಣಿಸ್ಕೊಳ್ತಾರೆ. ಬಟ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಚ್ಚು ಆಕ್ಟಿವ್ ಆಗಲಿಲ್ಲ. ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ನಂತರ ಒಟ್ಟಾರಾಗಿ ಜೈಮಾಲ ವೃತ್ತಿ ಬದುಕಿನಲ್ಲಿ ಯಶಸ್ಸನ್ನು ಕಂಡರೂ ಕೂಡ ವೈಯಕ್ತಿಕ ಬದುಕಿನಲ್ಲಿ ಒಂದಷ್ಟು ಏರುಪೇರುಗಳು ಆಗಿತ್ತು.